ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಜೋಮೇ ಸನ್ನಿಧತ್ತಾಂ ಸದಾ ಹೃದಿ ನಿಗಮಾಂತ ಮಹಾದೇಶಿಗರ ಈ ದಯಾಶತಕ ಸ್ತೋತ್ರದಲ್ಲಿ ಇಪ್ಪತ್ತಾರು ಶ್ಲೋಕಗಳನ್ನು ಅರ್ಥದೊಡನೆ ಅನುಸಂಧಾನ ಮಾಡಿ ಈಗ ಇಪ್ಪತ್ತೇಳನೆಯ ಶ್ಲೋಕವನ್ನು ಅನುಸಂಧಾನ ಮಾಡೋಣ अतिलङ्घितशासनेष्वभीक्ष्णं वृषभशैलाधिपतिर्विजृम्भितोष्मा पुनरेव दये क्षमानिदानैः निदानैः भवतीमात्रीयते भवत्यधीनैः दयादेवीये दये अभीक्ष्णम् अतिलङ्घितशासनेषु मत्ते मत्ते भगवन्तनशासनमनु ಮೀರಿದವರ ವಿಷಯದಲ್ಲಿ ವಿಜೃಂಭಿತೋಷ್ಮ ಹೊರಹೊಮ್ಮಿದಂತಹ ಅಂದರೆ ಅತ್ಯಧಿಕವಾದ ಕೋಪವುಳ್ಳಂತಹ ವೃಷಶೈಲಾಧಿಪತಿ ಶ್ರೀನಿವಾಸನು ಭವತ್ಯಧೀನೈ ನಿನ್ನಿಂದ ಒದಗಿಸಲ್ಪಟ್ಟ ಕೊಡಲ್ಪಟ್ಟ ಕ್ಷಮಾನಿಧಾನೈ ಕ್ಷಮಿಸಲು ತಕ್ಕ ಕಾರಣಗಳಿಂದ ಭವತಿ ಮಾದ್ರಿಯತೆ ಮತ್ತೆ ಶಾಂತಗೋಪನಾಗಿ ನಿನ್ನನ್ನು ಬಹುಮಾನ ಮಾಡ್ತಾನೆ ಅನ್ನುವಂತಹ ಅರ್ಥ ದಯಾದೇವಿಯು ಶ್ರೀನಿವಾಸನ ಕೋಪವನ್ನು ಶಾಂತಗೊಳಿಸ್ತಾನೆ ಅಂತ ಹೇಳಿದ್ರು ಇಲ್ಲಿ ದಯಾದೇವಿಯು ಶ್ರೀನಿವಾಸನಿಗೆ ಮಾಡುವ ಉಪಕಾರವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಈ ದಶಕದಲ್ಲಿ ಈ ಕೋಪವನ್ನು ಶಾಂತಗೊಳಿಸಿದ್ರಿಂದಲೇ ಏನು ಉಪಕಾರವಾದಂಗಾಯಿತು ಅಂತ ಪ್ರಶ್ನೆ ಬಂದರೆ ಕೋಪ ಅಂತ ಹೇಳಿದ್ರೆ ಏನು ಅದೊಂದು ಔಷ್ಣ್ಯ ಅದರಿಂದ ಕೋಪಗೊಂಡವನಿಗೆ ಜ್ವರ ಬಂದಂತೆ ಬಹಳ ಕಷ್ಟ ಉಂಟಾಗುತ್ತೆ ಹೃದಯವನ್ನೆಲ್ಲ ದಹಿಸಿಬಿಡುತ್ತೆ ಕೋಪ ಅಂತಾರೆ ಇಷ್ಟೆಲ್ಲ ಅನರ್ಥಗಳನ್ನು ಉಂಟು ಮಾಡುವ ಕೋಪವನ್ನು ಶಾಂತಗೊಳಿಸೋದು ಒಂದು ದೊಡ್ಡ ಉಪಕಾರವಲ್ವೇ ಅಂತ ಇಲ್ಲಿ ಭಾವ ಅದನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ ದಯೆಯಿಂದ ಉಪಕಾರ ಅಂದರೆ ದಯೆಯು ಶ್ರೀನಿವಾಸನು ಅವಿನಾಭಾವ ಅವರಿಬ್ಬರಿಗೂ ಗುಣವು ಗುಣಿಯನ್ನು ಆಶ್ರಯಿಸಿತಾನೇ ಇರೋದು ಆದ್ದರಿಂದ ಭಗವಂತನ ಸ್ವಭಾವವೇ ದಯೆ ಮತ್ತು ಅವನಿಗೆ ದಯಾಳು ಅವನು ಬಿರುದು ಸಹ ಅನ್ವರ್ಥವಾಗಿದೆ ಅನ್ನೋದು ಹೇಳಿದಂಗಾಗುತ್ತೆ ಅನ್ನುವಂತಹ ಭಾವ ಇದರಲ್ಲಿ ಅತಿ ಲಂಘಿತ ಶಾಸನ ಅಭೀಕ್ಷ್ಣಂ ಎಂದರೆ ಮತ್ತೆ ಮತ್ತೆ ಎಂದರ್ಥ ಸಾವಿರಾರು ಬಾರಿ ಶಾಸನೋಲ್ಲಂಘನ ಮಾಡ್ತಾ ಇರೋರು ಚೇತನರು ಅಂತ ಇದರಿಂದ ತಿಳಿಯುತ್ತೆ ಭಗವಂತನ ಶಾಸನವನ್ನು ನಮಗೆ ಹೇಗೆ ನಮಗೆ ಅದು ತಿಳಿಯುತ್ತೆ ಅಂತ ಹೇಳಿದ್ರೆ ಶ್ರುತಿ ಸ್ಮೃತಿಗಳಿಂದ ಅಂತ ಭಗವಂತನೇ ಹೇಳಿದ್ದಾನೆ ಶ್ರುತಿ ಸ್ಮೃತಿ ಮಮೈವಾಜ್ಞಾ ಎಸ್ತಾಂ ಉಲ್ಲಂಘ್ಯ ವರ್ತತೆ ಆಜ್ಞಾ ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನವ ವೈಷ್ಣವ ಅಂತ ಭಗವಂತನ ಮಾತು ಹಾಗೆ ಶಾಸನವನ್ನು ಉಲ್ಲಂಘನೆ ಉಲ್ಲಂಘಿಸಿದವರನ್ನು ಮಮ ದ್ರೋಹಿ ದ್ರೋಹಿ ಅಂತ ಹೇಳ್ತಾನೆ ಭಗವಂತ ಇಲ್ಲಿ ಉಲ್ಲಂಘ್ಯ ಬರ್ತತೆ ಅಂತ ಭಗವದ್ವಾಕ್ಯವನ್ನು ಅದೇ ರೀತಿಯಲ್ಲಿ ಇಲ್ಲಿ ಅತಿ ಲಂಘಿತ ಅಂತ ಸ್ವಾಮಿ ದೇಶಗನ್ ಕೂಡ ಉಪಯೋಗ ಮಾಡ್ತಾರೆ ಅನಾದಿ ಕಾಲದಿಂದ ಲೆಕ್ಕವಿಲ್ಲದಷ್ಟು ಸಹ ಸಲ ಶಾಸನವನ್ನು ಉಲ್ಲಂಘಿಸ್ತಾ ಇರುವ ನಮ್ಮ ಗತಿ ಏನು ಮತ್ತು ಅಂತ ಇಲ್ಲಿ ಅತಿ ಲಂಘಿತ ಅದು ಬರೀ ಲಂಘನವಲ್ಲವಂತೆ ಅತಿಲಂಘನವಂತೆ ಸ್ವಾಮಿದೇಶಿಗನ್ ಹೇಳ್ತಾ ಇದ್ದಾರೆ ಇದನ್ನು ಆಳವಂದಾರರು ಸಹ ಸ್ತೋತ್ರರತ್ನದಲ್ಲಿ ಹೇಳ್ತಾರೆ ನ ನಿಂದಿ ಕರ್ಮ ನ ನಿಂದಿತಂ ಕರ್ಮ ತದಸ್ತಿ ಲೋಕೆ ಮಯ ವ್ಯಧಾಯಿ ಸೋಹಂ ವಿಪಾಕಾವಸರೆ ಮುಕುಂದ ಕ್ರಂದಾಮಿ ಸಂಪ್ರತ್ಯತಿ ನ ನಿಂದಿತಂ ಕರ್ಮ ತದಸ್ತಿ ಲೋಕೆ ಯತ್ ಸಹಸ್ರಶಃ ನಮಯಾಮಧಾಯಿ ನಾನು ಮಾಡದೇ ಇರುವಂತಹ ನಿಂದಿತ ಲೋಕಗಳು ಇಲ್ಲವೇ ಸಾವಿರಾರು ಸತಿ ಮಾಡಿದ್ದೀನಿ ಇಲ್ಲದೇ ಇಲ್ವೇ ಯಾವುದೂ ಇಲ್ಲ ಎಲ್ಲವನ್ನೂ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸ್ವಾಮಿ ಆಳು ಬಂದಾರು ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ವೃಷ ವೃಷಶಶೈಲಾಧಿಪತಿ ವಿಜೃಂಭಿತೋಷ್ಮ ಅವನು ಬಹಳ ಕೋಪಗೊಳ್ಳುತ್ತಾನೆ ಸರ್ವೇಶ್ವರನ ಆಜ್ಞೆಯನ್ನು ಅತಿಲಂಘನ ಮಾಡಿದರೆ ಕೋಪ ಬರುವುದು ಸಹಜ ತಾನೇ ಆ ಕೋಪದಿಂದ ಔಷ್ಣ್ಯವು ಉಂಟಾಗುತ್ತೆ ಅದು ಅತ್ಯಧಿಕವಾಗಿ ಬೆಳೆದಿದೆ ಅನ್ನೋದನ್ನು ವಿಜೃಂಭಿತೋಷ್ಮ ಅಂತಾರೆ ಅಂತಹ ಸಮಯದಲ್ಲಿ ನಮಗೆ ಯಾರು ಗತಿ ಅಂತ ಹೇಳಿದ್ರೆ ಭಗವತ್ಯಧೀನೈ ಕ್ಷಮಾನಿದಾನೈ ಆಗ ದಯಾದೇವಿಯೇ ನಿನ್ನಿಂದಲೇ ಅವನು ನಮ್ಮನ್ನು ಕ್ಷಮಿಸುವಂತೆ ಪ್ರೇರಣೆ ಉಂಟಾಗುತ್ತೆ ನೀನೇ ಪುನಃ ಪ್ರಪದನವೇ ಮೊದಲಾದ ಪ್ರಾಯಶ್ಚಿತ್ತಗಳನ್ನು ಮಾಡಿಸುವುದರ ಮೂಲಕವೋ ಅಥವಾ ಯಾದೃಚ್ಛಿಕವಾದ ಸುಕೃತವೇ ಮೊದಲಾದವುಗಳಿಂದಲೂ ಅಪರಾಧಗಳನ್ನು ಅವನು ಕ್ಷಮಿಸುವಂತೆ ಮಾಡ್ತೀಯಾ ಅಂತ ಸ್ತೋತ್ರ ಇಲ್ಲಿ ಹೀಗೆ ಭಗವಂತನು ನಮ್ಮನ್ನು ಕ್ಷಮಿಸುವುದು ದಯಾದೇವಿಯ ಅಧೀನದಲ್ಲಿರುವುದರಿಂದಲೇ ಅಂತ ಇಲ್ಲಿ ಹೇಳ್ತಾರೆ ಸ್ವಾಮಿ ದೇಶಕನ್ ಅದನ್ನು ಪುನರೇವದಯೇ ಭವತೀ ಮಾದ್ರಿಯತೆ ಅಂತ ಹೇಳಿದರು ಶ್ರೀನಿವಾಸನು ಮತ್ತೆ ಕೋಪವನ್ನೆಲ್ಲ ಬಿಟ್ಟು ನಿನ್ನ ವಶನಾಗಿಬಿಡ್ತಾನೆ ಆದ್ದರಿಂದ ನಮಗೆ ಪುನಃ ಪ್ರಪದನ ನಮಗೆ ಪುನಃ ಪ್ರಪದನ ಅಂದರೆ ಏನು ಮತ್ತೆ ದಯಾದೇವಿಯನ್ನು ಪ್ರಾರ್ಥಿಸುವುದೇ ಆಗಿದೆ ದಯಾದೇವಿಯನ್ನು ಪ್ರಾರ್ಥಿಸೋದು ಬಿಟ್ಟರೆ ಬೇರೆ ನಮಗೆ ದಾರಿ ಇಲ್ಲ ಇಂತಹ ದುರಿತಗಳನ್ನು ಮಾಡಿದವರು ನಾವು ಸಹಸ್ರ ಶಹ ಮಾಡಿದ್ದೀವಿ ಅದರಿಂದ ದಯಾದೇವಿಯನ್ನು ಅವಳಲ್ಲಿ ಪ್ರಾರ್ಥಿಸಿದರೆ ನಾವು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಬೇಕು ಅಂತ ಅದರಿಂದ ದಯಾದೇವಿಯೇ ಅಧೀನನಾಗಿ ಶ್ರೀನಿವಾಸ ಇರೋದರಿಂದ ಶ್ರೀನಿವಾಸನ ಕೋಪವೆಲ್ಲ ಶಾಂತವಾಗುವ ಹಾಗೆ ನಮ್ಮನ್ನು ಅವಳು ಅನುಗ್ರಹಿಸ್ತಾಳೆ ಅಂತ ಹೇಳಿ ಅಂತಹ ಭಾವ ಇಲ್ಲಿ ಹಾಗೆ ದಯಾದೇವಿಯ ಸ್ತೋತ್ರವನ್ನು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಕನ್ ಮಾಡ್ತಾರೆ ಮುಂದಿನ ಶ್ಲೋಕ ಕರುಣೇ ದುರಿತೇಶು ಮಾಮಕೇಶು ಪ್ರತಿಕಾರಾಂತರ ದುರ್ಜಯೇಶು ಖಿನ್ನ ಕವಚಾಯಿತಯ ತ್ವಯಾರ್ಂಗೀ ವಿಜಯಸ್ಥಾನ ಮುಶ್ರಿತೋ ವೃಷಾದ್ರಿಂ ಕರುಣೇ ದುರಿತೇಶು ಮಾಮಕೇಶು ಕರುಣೇ ಇರೇ ದಯಾದೇವಿಯೇ ಮಾಮಕೇಶು ದುರಿತೇಶು ನನಗೆ ಸಂಬಂಧಿಸಿದಂತಹ ದುರಿತಗಳು ಪಾಪಗಳು ಪ್ರತಿಕಾರಾಂತರ ದುರ್ದಯೇಶ ದುರ್ಜಯೇಶು ಯಾವ ರೀ ಹೆಂಗೆ ಏನು ಮಾಡಿದ್ರು ಜಯಿಸಲು ಅಶಕ್ಯವಾದವುಗಳು ಅವೆಲ್ಲ ಅದರಿಂದ ಖಿನ್ನ ಬಹಳ ಬೇಸರಗೊಂಡ ಮನನೊಂದ ಆ ಶ್ರೀನಿವಾಸವನು ಕವಚಾಯಿತೆಯ ತ್ವಯಾಏವ ಕವಚದಂತಿರುವ ನಿನ್ನೊಡನೆ ಇರುತ್ತಾ ವಿಜಯಸ್ಥಾನಂ ಪಾಪಗಳನ್ನೆಲ್ಲ ಜಯಿಸೋದಕ್ಕೆ ವಿಜಯಸ್ಥಾನವದು ತಕ್ಕುದಾದಂತಹ ವೃಕ್ಷಾದ್ರಿಂ ವೆಂಕಟಾಚಲವನ್ನು ಉಪಾಶ್ರಿತ ಆಶ್ರಯಿಸಿದಾನೆ ಭಗವಂತ ಯಾಕೆ ವೆಂಕಟಾಚಲದಲ್ಲಿ ಬಂದು ನೆಲೆಸಿದಾನೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಿಕನ್ ನಾವು ಭಗವಂತನೊಡನೆ ನಿರಂತರವಾಗಿ ವಾದ ಮಾಡ್ತಾ ಇದ್ದೀವಂತೆ ಶ್ರೀ ಪರಾಶರ ಭಟ್ಟರು ಅದ್ಭುತವಾಗಿ ಹೇಳ್ತಾರೆ ಇದನ್ನು ಶ್ಲೋಕದಲ್ಲಿ ಅವನು ಚೇತನರನ್ನು ನೋಡಿ ನೀನು ನನಗೆ ಸೇರಿದವನಪ್ಪ ಅಂತ ಹೇಳಿದ್ರೆ ನಾವು ಇಲ್ಲ ಇಲ್ಲ ನಾನೇ ನನಗೆ ಒಡೆಯ ಅಂತ ವಾದ ಮಾಡ್ತಾ ಇದ್ದೇವೆ ಹಾಗೆ ತಾನೇ ನಮಗೆ ಅನಾದಿ ಕಾಲದಿಂದ ಅನುಭವ ಆಗ್ತಾ ಇರೋದು ಅಂತ ಭಗವಂತನೊಡನೆ ವಾದ ಮಾಡ್ತೇವೆ ತೊಮ್ಮೆ ಅಹಮ್ಮೆ ಕುತಸ್ತತ್ ತದಪಿ ವೇದ ಮೂಲ ಪ್ರಮಾಣಾತ್ ಏತಚ್ಚ ಅನಾದಿ ಸಿದ್ಧಾತ್ ಅನುಭವ ವಿಭವಾತ್ ತರ್ಹಿ ಸಾಕ್ರೋಶ ಏನು ಒಂದು ಶ್ಲೋಕ ಸುಂದರವಾದದ್ದು ತೊಮ್ಮೆ ಅಂತ ಹೇಳಿದ್ರೆ ನೀವು ನನಗೆ ಸೇರಿದವನು ನಾನೇ ಒಡೆಯ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಹಮ್ಮೆ ನಾನೇ ನನಗೆ ಒಡೆಯ ಅವನು ಭಗವಂತ ಕೇಳ್ತಾನಂತೆ ಕುತಸ್ಥತೆ ಅದು ಹೇಗೆ ಹೇಳ್ತೀಯಾ ಅಂದರೆ ವೇದಮೂಲ ಪ್ರಮಾಣ ಅತ್ಯಂತ ನಾವು ನಾವು ಭಗವಂತನ ಕೇಳ್ತೀವಿ ಹೇಗೆ ಅಂದರೆ ವೇದಮೂಲ ಪ್ರಮಾಣ ಅವನು ನೀನು ಹೇಗೆ ನೀನೇ ನಿನಗೆ ಒಡೆಯಾ ಅಂತ ಹೇಳ್ತೀಯಾ ಅಂದರೆ ನಾವು ಭಗವಂತನನ್ನು ಮತ್ತೆ ಪ್ರಶ್ನೆ ಮಾಡ್ತೀವಿ ನೀನು ಮೊದಲು ಹೇಳು ನೀನು ತಾನೇ ಒಡೆಯಾ ಅಂತ ಹೇಳ್ದಿ ನೀನು ಹೇಗೆ ಅದನ್ನು ಹೇಳ್ತೀಯಾ ಅಂತ ಹೇಳಿದ್ರೆ ಭಗವಂತ ಹೇಳಿದ ವೇದ ಮೂಲ ಪ್ರಮಾಣ ಅನಾದಿಯಾದ ಅಪೌರುಷೇಯವಾದ ವೇದಗಳು ಹಾಗೆ ಹೇಳ್ತಾ ಇವೆ ಅದಕ್ಕೆ ಚೇತನ ಹೇಳ್ತಾನೆ ಏತಚ್ಚ ಅನಾದಿ ಸಿದ್ಧಾತೆ ಇದು ನನಗೆ ಅನಾದಿಯಿಂದ ಅನುಭವ ಆಗ್ತಾ ಇದೆ ಏನು ಅಂದರೆ ಅನುಭವ ಅನುಭವವೂ ಹಾಗೇ ಇದೆ ಏನು ಅಂದರೆ ನನಗೆ ನಾನೇ ಒಡೆಯ ಅನ್ನುವಂತಹ ಒಂದು ಅನುಭವ ಹೀಗೆಲ್ಲ ಹೇಳಿ ವಾದ ಮಾಡ್ತಾ ಇದ್ದೇವೆ ಆದರೆ ದಯಾ ವಿಶಿಷ್ಟನಾದ ರಂಗನಾಥ ಇನ್ನೂ ನಮ್ಮನ್ನು ಹೇಗೆ ದಾರಿಗೆ ತರೋದು ಅಂತ ಹುಡುಕ್ತಾನೇ ಇದನ್ನಂತೆ ಒಂದು ಮಾರ್ಗವನ್ನು ಅದನ್ನು ಹೇಳ್ತಾರೆ ಅವರು ನಮ್ಮನ್ನು ರಕ್ಷಿಸಬೇಕು ಅಂತ ಅವಸರ ಪ್ರತೀಕ್ಷನಾಗಿದ್ದರೆ ನಾವು ಅವನ ಇಚ್ಛೆ ನೆರವೇರದಂತೆ ಇನ್ನೂ ಅವನಿಗೆ ವಿರುದ್ಧವಾಗಿಯೇ ನಡೆಯುತ್ತಾ ಇದ್ದೇವೆ ಮತ್ತೆ ಮತ್ತೆ ಸಾವಿರಾರು ಅಪರಾಧಗಳಿಂದ ಅವನ ಹೃದಯಗಳನ್ನೆಲ್ಲ ಛೇದಿಸ್ತಾ ಇದ್ದೇವೆ ಹೀಗೆ ಅವನಿಗೆ ಹೃದಯ ವೇದನೆಯನ್ನು ಉಂಟು ಮಾಡ್ತಾ ಇದ್ದರೆ ಅವನು ಹೇಗೆ ತಾನೆ ನಮ್ಮನ್ನು ಕಾಪಾಡ್ತಾನೆ ನಮ್ಮ ಅಪರಾಧಗಳನ್ನು ಬಾಣಗಳಂತೆ ಅವನೊಡನೆ ಅವನ ಅವನೆಡೆಗೆ ಎಡೆಗೆ ಇದ್ದೀವಿ ಅಂತ ಹೇಳ್ತಾರೆ ಆ ಬಾಣಗಳು ಅವನನ್ನು ಭೇದಿಸದೇ ಇರೋ ಹಾಗೆ ಅವನು ಒಂದು ಕವಚವನ್ನು ಹಾಕಿಕೊಂಡಂತೆ ಅದೇನಂದರೆ ದಯೆಯೇ ಅಂತ ಹೇಳ್ತಾರೆ ಇಲ್ಲಿ ದಯೆಯನ್ನೇ ಕವಚವನ್ನು ಆಗಿ ಮಾಡಿಕೊಂಡು ಯಾವಾಗ ಜಯಿಸಿ ರಕ್ಷಿಸ್ತೇನೆ ಚೇತನರನ್ನ ಅಂತ ಒಂದು ಸೂಕ್ತವಾದ ಸಮಯವನ್ನು ಕಾಯುತ್ತಿರುವಂತೆ ಈ ವೃಷಾದ್ರಿಯಲ್ಲಿ ಬಂದು ನೆಲೆಸಿದ್ದಾನೆ ನಮ್ಮನ್ನು ವಶಪಡಿಸಿಕೊಳ್ಳು ದಯೆಯೇ ಅವನಿಗೆ ಸಹಾಯ ಮಾಡಬೇಕಾಗಿದೆ ನಾವು ಅಪರಾಧಗಳನ್ನು ಮಾಡ್ತಾ ಇರೋದೇ ಅಲ್ಲದೆ ಅದಕ್ಕೆ ಯಾವ ಪ್ರಾಯಶ್ಚಿತ್ವವನ್ನು ಮಾಡಿಕೊಳ್ಳಲು ಸಿದ್ಧರಿಲ್ಲ ಅಪರಾಧಗಳನ್ನು ಶಮನ ಮಾಡದೆ ಹೋದರೆ ಬೇರೆ ಉಪಾಯವೇ ಇಲ್ಲ ಆಗ ದಯೆಯೇ ತಾನೇ ನಮಗೆ ಗತಿ ಆದ್ದರಿಂದ ದಯಾದೇವಿಯನ್ನೇ ಇಲ್ಲಿ ಮತ್ತೆ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ ಕರುಣೆ ದುರಿತೇಶು ಮಾಮಕೇಶು ನಾವು ಅಕ್ಕಿಂಚನರು ನಮಗೆ ಏನೂ ಇಲ್ಲ ಆದರೂ ನಮ್ಮಲ್ಲಿ ಅನೇಕ ದುರಿತಗಳು ಅನ್ನುವಂತಹ ಶಸ್ತ್ರಗಳಿದೆ ಅದರಿಂದ ಭಗವಂತನ ಹೃದಯವನ್ನೇ ಭೇರಿಸಿಬಿಡ್ತಾ ಇದ್ದೇವೆ ಅವನು ಜಯಿಸುವ ಆಸೆಯನ್ನೇ ಬಿಟ್ಟುಬಿಟ್ಟಿದ್ದಾನಂತೆ ಹಾಗೆ ಮಾಡಿದ್ದೀವಿ ಎನ್ನುವಂತಹ ಭಾವ ಆಗ ಪ್ರತಿಕಾರಾಂತರ ದುರ್ಜಯೇಷು ಆ ದುರಿತಗಳು ಎದುರಿಲ್ಲದ ದುರಿತಗಳು ಅದನ್ನು ನಾಶ ಮಾಡಲು ದಯೆಯಿಂದಲೇ ಸಾಧ್ಯ ಏಕೆಂದರೆ ಬೇರೆ ಯಾರೂ ಅದನ್ನು ಎದುರಿಸಲು ಸಾಧ್ಯವಿಲ್ಲ ಪ್ರತಿಕಾರಾಂತರ ದುರ್ಜಯೇಷು ಅಂತ ಆದ್ದರಿಂದ ಶ್ರೀನಿವಾಸನಿಗೆ ಬಹಳ ದುಃಖವಾಗಿದೆ ಖಿನ್ನಹ ಅಂತ ಹೇಳ್ತಾರೆ ಪ್ರತಿಕಾರಾಂತರ ದುರ್ಜಯೇಶು ಖಿನ್ನಹ ಬಹಳ ದುಃಖಗೊಂಡಿದ್ದಾನೆ ನಮ್ಮ ಪಾಪಗಳು ಸ್ವರೂಪದಿಂದಲೂ ಸಂಖ್ಯೆಯಿಂದಲೂ ಅಪರಿಚ್ಛಿನ್ನವಾದವು ಅನಾದಿಕಾರದಿಂದ ಸಂಪಾದಿಸಲ್ಪಟ್ಟವು ಇವುಗಳು ಫಲ ಕೊಡದಂತೆ ಮಾಡಿ ಗೆಲ್ಲುವುದು ಸಾಧ್ಯವೇ ಇಲ್ಲ ಅಂತ ಶ್ರೀನಿವಾಸನಿಗೆ ಬಹಳ ನಿರಾಶೆ ಉಂಟಾಗಿದೆಯಂತೆ ಅವನಾದರೂ ಎಲ್ಲ ಆಯುಧಗಳನ್ನು ಸಹ ಧರಿಸಿದ್ದಾನೆ ಸ್ವಾಮಿ ಇಲ್ಲಿ ಅವನನ್ನು ವಿಶೇಷವಾಗಿ ಶಾರಂಗಿ ಅಂತ ಹೇಳ್ತಾರೆ ಅವನ ಅದ್ಭುತವಾದ ಧನಸ್ಸು ಸಹ ಇದೆ ಅವನಲ್ಲಿ ಅದನ್ನು ಯಾವಾಗಲೂ ಹಿಡಿದು ನಿಂತಿದ್ದಾನೆ ಆದರೂ ನಮ್ಮ ಬಾಣಗಳನ್ನು ಎದುರಿಸಲಾಗದಂತೆ ಇದ್ದಾನಂತೆ ನಮ್ಮ ಬಾಣಾನ ಎದುರಿಸಬೇಕಾದರೆ ಅವನಿಗೇನು ಉಪಾಯ ಕವಚಾಯಿತೆಯ ತ್ವಯೈವ ಚಾರಂಗಿ ದಯೆ ಎನ್ನುವ ಕವಚವನ್ನು ಅವನು ಧರಿಸಿದಾನೆ ಅವನ ಐದು ಆಯುಧಗಳನ್ನು ಧರಿಸಿದ್ದರೂ ನಮಗೆ ಸ್ವಲ್ಪವೂ ಭಯವಿಲ್ಲ ನಮ್ಮ ದುರಿತಗಳು ಪ್ರಾಯಶ್ಚಿತ್ತಗಳನ್ನು ಮಾಡಲು ಅವಕಾಶವನ್ನೇ ಕೊಡುವುದಿಲ್ಲವಂತೆ ಅವನ ಆಯುಧಗಳೆಲ್ಲ ವ್ಯರ್ಥವಾಗಿದೆಯಂತೆ ಅವನ ಗುಣಗಳಾದ ಜ್ಞಾನ ಶಕ್ತಿ ಮೊದಲಾದವುಗಳಿಂದಲೂ ಸಹ ಯಾವ ಸಹಾಯವೂ ಅವನಿಗೆ ದೊರಕಲಿಲ್ಲ ಎಂದು ಶ್ರೀನಿವಾಸನ ಕಡೆಯಲ್ಲಿ ದಯೆಯನ್ನೇ ಕವಚವನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ ಅದ್ಭುತವಾಗಿ ಈ ಶ್ಲೋಕದಲ್ಲಿ ಹಾಗೆ ದಯೆಯ ಕವಚವನ್ನು ಧರಿಸಿ ಅವನು ಏನು ಮಾಡಿದ ಅಂದರೆ ವಿಜಯಸ್ಥಾನ ಉಪಾಶ್ರಿತೋ ವೃಷಾದ್ರಿ ವೃಷಾದ್ರಿಯಲ್ಲಿ ಬಂದು ನೆಲೆಸಿದ್ದಾನೆ ಏಕೆಂದರೆ ಇದು ವಿಜಯಸ್ಥಾನ ಇಲ್ಲಿ ಅವನು ನಮ್ಮನ್ನು ಗೆಲ್ಲಬಹುದು ಅನ್ನುವಂತಹ ಭರವಸೆ ಅವನಿಗೆ ಉಂಟಾಗಿದೆ ದಯಾದೇವಿಯಿಂದ ಏಕಾಂತವಾಗಿರುವ ವೃಷಾದ್ರಿಯಲ್ಲಿ ನೆಲೆಸಿದರೆ ಆಂಜನೇಯರು ಹೇಳ್ತಾರೆ ಎಂದೋ ಒಂದಿನ ಒಳ್ಳೆಯದು ಮಂಗಳವ ಮಂಗಳವಾಗುತ್ತೆ ಜೀವನ್ ಭದ್ರಾಣಿ ಪಶ್ಯತಿ ಅಂತ ಹಾಗೆಯೇ ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ ಎನ್ನುವ ಹಾಗೆ ಅದ್ಯ ಶೋವ ಮಹಾಪ್ರಳಯ ಪಿವಾ ಅಂತ ಸ್ವಾಮಿ ದೇಶಕನ್ ಹೇಳುವ ಹಾಗೆ ಎಂದಾದರೂ ಒಂದು ದಿನ ನಾನು ಗೆದ್ದೇ ಗೆಲ್ತೀನಿ ಎನ್ನುವ ವಿಶ್ವಾಸ ಶ್ರೀನಿವಾಸನಿಗೆ ದಯಾದೇವಿಯಿಂದ ಉಂಟಾಗಿದೆ ಎಂದು ದಯಾದೇವಿಯ ಸ್ತುತಿಯನ್ನು ಅದ್ಭುತ ರೀತಿಯಲ್ಲಿ ಮಾಡ್ತಾರೆ ಹಾಗೆ ಅವನು ಇಲ್ಲಿ ನಿತ್ಯವೂ ಸನ್ನಿಹಿತನಾಗಿದ್ದರೆ ಜನರೆಲ್ಲ ಸೇವಿಸಲು ಬರುವುದೇ ಮೊದಲಾದವುಗಳಿಂದ ಅವರನ್ನು ಕ್ಷಮಿಸಲು ಒಂದು ವ್ಯಾಜ ಸಿಗುತ್ತೆ ಅವನಿಗೆ ಅದರಿಂದಲೇ ವೆಂಕಟಾದ್ರಿ ವಿಜಯಸ್ಥಾನವಾಗಿದೆಯಂತೆ ಭಗವಂತನಿಗೆ ಆ ವೆಂಕಟಾದ್ರಿಯ ವೈಭವವನ್ನು ಬೇಕಾದಷ್ಟು ಕೊಂಡಾಡ್ತಾರಲ್ಲ ಕೊಂಡಾಡ್ತೀವಿ ನಾವು ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡ ಕಿಂಚನ ಅದಕ್ಕೆ ಸಮವಾದ ಸ್ಥಾನವೇ ಇಲ್ಲ ಬ್ರಹ್ಮಾಂಡದಲ್ಲಿ ಅದರಿಂದ ಅದು ವಿಜಯ ಸ್ಥಾನವಾಯಿತು ಯಾಕೆ ಅಂದರೆ ಭಗವಂತನು ತನ್ನ ಅವತಾರದ ಪ್ರಯೋಜನ ಇದು ಅರ್ಚಾವತಾರವೇ ಪ್ರಯೋಜನವೇನು ಅಂದರೆ ಚೇತನರ ರಕ್ಷಣೆ ಅದನ್ನು ಬಹಳ ಸುಲಭವಾಗಿ ಇಲ್ಲಿ ಮಾಡ್ತಾ ಇದ್ದಾನೆ ಅದು ದಯಾದೇವಿಯ ಸಹಾಯದಿಂದಲೇ ಅಲ್ಲವೇ ಅಂತ ಸ್ವಾಮಿ ದೇಶಗನ್ ಬಹಳ ಸುಂದರವಾಗಿ ಇಲ್ಲಿ ದಯಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ ಕರುಣೆ ದುರಿತೇಶು ಮಾಮಕೇಶು ಪ್ರತಿಕಾರಾಂತರ ದುರ್ಜಯೇಶು ಖಿನ್ನ ಕವಚಾಯಿತೆಯ ಶಾರಂಗಿ ವಿಜಯಸ್ಥಾನ ಉಪಾಶ್ರಿತೋ ವೃಷಾದ್ರಿಂ ಅಂತ ಹೇಳಿಬಿಟ್ಟು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ದೇಶಿಕಾಯ ನಮಃ